ಈ ದೇವರೆಲ್ಲ ಎಲ್ಲಿರ್ತಾರೆ ಹೇಳು? ಮೇಲೆ. ಅದಕ್ಕೆ ಪುನೀತ್ ರಾಜಕುಮಾರ್ ಅವರನ್ನ ಮೇಲೆ ಕರೆಸ್ಕೊಂಡಿದ್ದೆ. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ಒಬ್ಬ ಮನುಷ್ಯ ಜನರ ಕಣ್ಣಿಗೆ ದೇವರಾಗಿ ಕೂಡ ನಿಲ್ಲಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಪುನೀತ್ ರಾಜಕುಮಾರ್. ಆಂಟಿನ ಲವ್ ಮಾಡೋದು, ಆಂಟಿನ ಕ್ಯಾಶ್ ಹಾಕೋದು, ಈ ತರ ವರ್ಡ್ಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಈ ವರ್ಡ್ಗಳನ್ನ ಯೂಸ್ ಮಾಡಿದ್ರೆ ನಾವು ವೈರಲ್ ಆಗ್ತೀವಿ ಅನ್ನೋ ತರ ಭ್ರಮೆ ಕೂತ್ಬಿಟ್ಟಿದೆ. ಜನ ಕೂಡ ಅದನ್ನೇ ಅಷ್ಟರ ಮಟ್ಟಿಗೆ ಇಷ್ಟಪಡ್ತಿದ್ದಾರೆ. ಈ ಟಿಕ್ಟಾಕ್ ಅನ್ನೋದು ಬಂದಾಗ ಸಾಕಷ್ಟು ಜನ ವಿಡಿಯೋಸ್ ಮಾಡ್ತಿದ್ರು ಮತ್ತು ವೈರಲ್ ಕೂಡ ಆಗಿದ್ರು. ಅತ್ತೇನು ಲವ್ ಮಾಡ್ತೀನಿ ಈ ವರ್ಡ್ ಅನ್ನೋದಕ್ಕೆ ನಮ್ಗೆ ಅದು ಬೇರೆ ಸಿಗಲ್ಲ. ಆಂಟಿ ಅನ್ನೋ ವರ್ಡ್ ಬಂದಾಗ ಮಾತ್ರ ಅದನ್ನ ಅನ್ಬೋದು ನಾವು. ಆಂಟಿ ಲವರ್ ಅನ್ಬೋದು, ಚಿಕ್ಕಮ್ಮನ ಲವರ್ ಅಂತ ಯಾರೋ ಅನ್ನೋಕೆ ಸಾಧ್ಯ ಅಲ್ಲ. 10 ಕಿಲೋಮೀಟರ್ ನಾರ್ಮಲ್ ರಸ್ತೆ ಮೇಲೆ ನಡೆದ್ರು ಯಾರು ಗುರುತಿಸಲ್ಲ, ಅದೇ 10 ಹೆಜ್ಜೆ ಹಗ್ಗದ ಮೇಲೆ ನಡೆದ್ವಿ ಅಂತಂದ್ರೆ ಎಲ್ಲ ಜನ ನಿಂತು ನೋಡ್ತಾರೆ. ಯಾವುದಾದ್ರೂ ಮನುಷ್ಯ ನೆಮ್ಮದಿಯಿಂದ ನಿದ್ದೆ ಮಾಡಬಹುದಂತ ಜಾಗ ಯಾವುದಾದ್ರೂ ಇದ್ದೆ, ಅದು ತಾಯಿಯ ಮಡಿಲು, ತಂದೆಯ ಹೆಗಲು. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ. ಪುನೀತ್ ರಾಜಕುಮಾರ್ ಅವರ ಹಾದಿಯಲ್ಲಿ ನಡಿಬೇಕು ಅನ್ನೋದು ನನ್ನ ಕನಸು ಸರ್. ಬಹಳಷ್ಟು ಟ್ರೋಲ್ ಪೇಜ್ದವ್ರು ನಂಗೆ ಸಪೋರ್ಟೇ ಮಾಡಿದ್ರು, ನಂಬರ್ ಒನ್ ಕನ್ನಡಿಗರಾಗಬಾರ್ದು, ನಂಬರ್ ಒನ್ ಕನ್ನಡಿಗರಾಗಬೇಕು ಅಂತ ಹೇಳ್ತಾ ಈ ಮುಖ ಜನ ಇಷ್ಟಪಡ್ತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ನನ್ನ ಮೇಲೆ ಇರಲಿಲ್ಲ. ಕೃಷ್ಣ ಸಂಧಾನಕ್ಕಾಗಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಕೇಳ್ತಾರೆ, ಕೃಷ್ಣ ನೀನೇ ಯಾಕೆ ಹೋಗಬೇಕು, ಅವರನ್ನೇ ಇಲ್ಲಿ ಕರಿಬೋದಲ್ವಾ ಅಂತ. ಆಗ ಕೃಷ್ಣ ಒಂದು ಸುಂದರವಾದ ಉತ್ತರವನ್ನು ಕೊಡ್ತಾನೆ, ಯಾವತ್ತೂ ಕತ್ತಲು ಬೆಳಕಿನೆಡೆಗೆ ಬರೋದಿಲ್ಲ, ಬೆಳಕೇ ಕತ್ತಲಿನೆಡೆಗೆ ಹೋಗುತ್ತೆ ಅಂತ. ಕೆಲವೊಂದು ಸಂದರ್ಭದಲ್ಲಿ ನಾವೇ ಸೋತು ಮುಂದಾಗೋದು ನಮ್ಮ ಗೆಲುವಿಗೆ ಸಮಾನ. ನಿಂಗರಾಜ್ ಎಸ್ ಸಿಂಗಾಡಿ ಎಸ್. ನಿಂಗರಾಜ್ ಅವರೇ, ಏನು ನಿಮ್ಮ ಹಾಬೀಸ್ ಅಥವಾ ಯಾವ ಥರ ಇನ್ಸ್ಪಿರೇಷನಲ್ಲಿ ಸ್ಟಾರ್ಟ್ ಆಯಿತು ಈ ವಿಡಿಯೋಸ್ ಎಲ್ಲ, ಯಾವ ಥರ ಮಾಡಬೇಕು ಅಂತ ನೀವು ಅಂದ್ಕೊಂಡು ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರಾ ಈಗ? ನಮಸ್ಕಾರ ಸರ್, ಮೊದಲನೇದಾಗಿ ಧನ್ಯವಾದಗಳು ನನ್ನ ಕರೆಸಿದ್ದಕ್ಕೆ. ನಾನು ಅಂದ್ಕೊಂಡಿದ್ದು ಈ ಟಿಕ್ಟಾಕ್ ಅನ್ನೋದು ಬಂದಾಗ ಸಾಕಷ್ಟು ಜನ ವಿಡಿಯೋಸ್ ಮಾಡ್ತಿದ್ರು ಮತ್ತು ವೈರಲ್ ಕೂಡ ಆಗಿದ್ದರು, ಆದರೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಯಾರೂ ಕೂಡ ಟಚ್ ಮಾಡಿದ್ದಿಲ್ಲ. ಉದಾಹರಣೆಗೆ ಭಾರತೀಯ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳ ಬಗ್ಗೆ ಯಾರೂ ಕೂಡ ಟಚ್ ಮಾಡಿ ಕನ್ನಡದಲ್ಲಿ ವಿಡಿಯೋ ಮಾಡೋರ ಸಂಖ್ಯೆ ಭಾಳಷ್ಟು ಕಡಿಮೆ ಇತ್ತು. ಆ ವಿಚಾರವನ್ನು ತಗೊಂಡು ಜನಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ, ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಅವ್ರಿಗೆ ಕೊಡೋದ್ರ ಮೂಲಕ ಒಂದಿಷ್ಟು ಮಟ್ಟಿಗೆ ಬದಲಾವಣೆ ತರೋದಕ್ಕೆ ಕಾರಣರಾಗೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡೋಕೆ ಶುರು ಮಾಡಿದ್ವಿ. ಅದು ಜನಕ್ಕೆ ಇಷ್ಟ ಆಗ್ತಾ ಹೋಯಿತು, ಹಾಗೆ ನಾವು ಮಾಡ್ತಾ ಮಾಡ್ತಾ ಮುಂದೆ ಬಂದ್ವಿ. ಏನು ನಿಮ್ಮ ಕ್ವಾಲಿಫಿಕೇಶನ್? ಆ್ಯಕ್ಚುಲಿ ಬಿ ಎ ಮಾಡ್ಕೊಂಡಿದ್ದೀನಿ ರೀ ನಾನು. ಹಿಸ್ಟ್ರಿ ಇಂಟ್ರೆಸ್ಟ್ ಇತ್ತು, ನಾನು ಆ್ಯಕ್ಚುಲಿ ಡಿಪ್ಲೊಮಾ ಮಾಡಿದ್ದೆ. ಡಿಪ್ಲೊಮಾ ಮಾಡಿದ್ಮೇಲೆ ನನಗೆ ಮುಗಿದ್ಮೇಲೆ ನನಗೆ ಹಿಸ್ಟ್ರಿ ಇಂಟ್ರೆಸ್ಟ್ ಇರೋ ಕಾರಣಕ್ಕೆ ನಾನು ಬಿ ಎ ಮಾಡಿಕೊಂಡೆ. ಅದಾದಮೇಲೆ ಆರ್ಕಿಯಾಲಜಿ ಮಾಡಬೇಕು ಅನ್ನೋದಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಸಿನಿಮಾ ಇಂಟ್ರೆಸ್ಟ್ ಇರೋ ಕಾರಣಕ್ಕೆ ಅರ್ಧಕ್ಕೆ ಬಿಟ್ಬಿಟ್ಟೆ. ಓ, ಸಿನಿಮಾ ಇಂಟ್ರೆಸ್ಟ್ ಇದೆ ನಿಮಗೀಗ? ಹೌದು. ಸೊ ಯಾವ ರೀತಿ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಂದರೆ ಸಾಮಾಜಿಕ ಕಳಕಳಿ ಉಳ್ಳ ಸಿನಿಮಾಗಳ ಅಥವಾ ಕಮರ್ಷಿಯಲ್ ಎಲಿಮೆಂಟ್ ಇರೋ ಸಿನಿಮಾಗಳು? ಈಗ ಸಿನಿಮಾ ಅಂತ ಬಂದರೆ ಕಮರ್ಷಿಯಲ್ ಎಲಿಮೆಂಟ್ ಇರಲೇಬೇಕು. ಅಂದರೆ ನಾವು ಅದಕ್ಕೆ ಒಂದು ಎಷ್ಟೇ ಆದರೂ ಸಿನಿಮಾ ಒಂದು ಕಲೆ ಅಂತ ನಾವು ಗುರುತಿಸಿದ್ರು ಅದರಲ್ಲಿ ನಾವು ಬಿಸ್ನೆಸ್ನ ನೋಡಲೇಬೇಕಾಗುತ್ತೆ. ಒಂದು ದುಡ್ಡು ಹಾಕ್ತೀವಿ ಅಂದರೆ ದುಡ್ಡು ತೆಗಿಲೇಬೇಕು. ಕಮರ್ಷಿಯಲ್ ಎಲಿಮೆಂಟ್ ಇದ್ದರೂ ಕೂಡ ಕೊನೆಗೊಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ಮೆಸೇಜ್ ಇರೋ ಥರ ಈಗ ಪುನೀತ್ ರಾಜಕುಮಾರ್ ಅವರ ಹಾದಿಯಲ್ಲಿ ನಡೀಬೇಕು ಅನ್ನೋದು ನನ್ನ ಕನಸು ಸರ್. ಆ್ಯಕ್ಚುಲಿ ಸೊ ನೀವು ಅಪ್ಪೋರ್ ಫ್ಯಾನ್? ಹಾಂ. ಓಕೆ, ಯಾಕಂದ್ರೆ ನೋಡಿದ್ದೀನಿ ನಿಮ್ಮ ಕೆಲವೊಂದು ವಿಡಿಯೋಸ್ಗಳನ್ನ. ಓಕೆ, ಅಪ್ಪೋ ಸರ್ ಫ್ಯಾನ್ ಇರ್ತೀರಾ. ಸೊ ನಿಮಗೆ ಫಸ್ಟು ಒಂದು ವಿಡಿಯೋ ಮಾಡಿದ್ದಾಗ ಯಾವ ಥರ ಸ್ಟಾರ್ಟ್ ಆಯಿತು ಅದು ಮೇನ್ ಆ್ಯಕ್ಚುಲಿ ನಿಮ್ಮದು? ಅಂದರೆ ಈಗ ನೀವು ಒಂದು ಎಕ್ವಿಪ್ಮೆಂಟ್ಸ್ ಇರ್ಬೋದು, ತೊಗೊಳೋದಿರ್ಬೋದು, ಯಾವುದು ಮೊಬೈಲ್ಸಲ್ಲಿ ಶುರು ಮಾಡಿದ್ದ, ಕ್ಯಾಮ್ರಾದಲ್ಲಿ ಶುರು ಮಾಡಿದ್ದೆ, ಯಾವ ಥರ ಶುರು ಮಾಡಿದ್ದು ನೀವು ಅದು? ಇಲ್ಲ ಸರ್, ನನ್ನ ಹತ್ರ ಮೊದಲಿಂದನೂ ನಾನು ಫೋಟೋಗ್ರಫಿ ಮಾಡ್ತಿದ್ದ ಕಾರಣಕ್ಕೆ ನನ್ನ ಹತ್ರ ಎಲ್ಲ ಎಡಿಟಿಂಗ್ ಸಿಸ್ಟಮ್ ಆಗಲಿ, ನನ್ನ ಹತ್ರ ಕ್ಯಾಮ್ರಾ ಆಗಲಿ ಎಲ್ಲನೂ ಇತ್ತು. ಆದರೆ ವಿಡಿಯೋ ಮಾಡೋಕೆ ಶುರು ಮಾಡಿದಾಗ ನಾನು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದ ಕಾರಣಕ್ಕೆ ನಾನು ತೆರೆ ಮೇಲೆ ಕಾಣಿಸ್ಕೋತಿರ್ಲಿಲ್ಲ. ಕೆಲವೊಂದು ವಿಚಾರಗಳನ್ನ ನಾನು ನನ್ನ ಫ್ರೆಂಡ್ಸ್ಗೆ ಹೇಳಿಕೊಟ್ಟು ಈ ರೀತಿ ಡೈಲಾಗ್ಸ್ ನೀವು ಹೇಳ್ರಿ, ಈ ರೀತಿ ನೀವು ಹೇಳ್ರಿ ಅಂತ ಅವ್ರ ಕಡೆಯಿಂದ ನಾನು ಮಾಡಿಸ್ತಿದ್ದೆ. ಆದರೆ ಏನಾಗ್ಬೋದು, ನಾನು ಹೇಳಬೇಕಾದ್ರೆ ಎಷ್ಟು ಎಫೆಕ್ಟಿವ್ ಇರ್ತಿತ್ತು ಅವ್ರ ಕಡೆಯಿಂದ ಅದು ಅಷ್ಟು ಎಫೆಕ್ಟಿವ್ ಆಗಿ ಬರ್ತಿದ್ದಿಲ್ಲ. ಕೆಲವೊಂದಿಷ್ಟು ಹಳೆಗನ್ನಡ ಪದಗಳಿದ್ರೆ ಅವರು ಕರೆಕ್ಟಾಗಿ ಉಚ್ಚಾರ ಮಾಡ್ತಿರ್ಲಿಲ್ಲ, ಕೆಲವೊಂದಿಷ್ಟು ಕವನ ಕವಿತೆಗಳಿದ್ರೆ ಅವ್ರಿಗೆ ಅದನ್ನ ಬೈಹಾರ್ಟ್ ಮಾಡ್ಕೊಂಡು ಹೇಳೋದಾಗ್ತಿರ್ಲಿಲ್ಲ. ಈ ರೀತಿ ಆಗಿದ್ದ ಕಾರಣಕ್ಕೆ ಒಂದು ವಿಡಿಯೋ ನಾನೇನು ಮಾಡಿದೆ, ಟ್ರೈ ಮಾಡ್ತೀನಿ ಸರಿ ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದೆ. ಆ ಟ್ರೈ ಮಾಡಿದ ಫಸ್ಟ್ ವಿಡಿಯೋನೇ ವೈರಲ್ ಆಯಿತು, ಅದಾದಮೇಲೆ ಕಂಟಿನ್ಯೂ ಮಾಡ್ಕೊತ ಬಂದ್ಬಿಟ್ಟು. ಫಸ್ಟ್ ವಿಡಿಯೋ ಮೊದಲನೇ ಡೈಲಾಗ್ ನೆನಪಿದೆಯಾ? ನೆನಪಿದೆ ಸರ್, ಅದನ್ನ ಹೆಂಗೆ ಮರೆಯೋಕ್ಕೆ ಸಾಧ್ಯ ಹೇಳಿ. ಅದೇನಿತ್ತಂದರೆ ಕನ್ನಡ ರಾಜ್ಯೋತ್ಸವ ಇರುತ್ತೆ, ಕನ್ನಡ ರಾಜ್ಯೋತ್ಸವದ ದಿನ ಒಬ್ಬ ವ್ಯಕ್ತಿ ಬಂದು ಊರಿಂದ ಆಚೆ ಕೂತ್ಕೊಂಡು ಕಾಲ ಕಳೀತಿರ್ಬೇಕಾದ್ರೆ 4 ಜನ ಬಂದು ಕನ್ನಡ ರಾಜ್ಯೋತ್ಸವನ ನಾವು ಡಿ ಜೆ ಹಚ್ಚಿ ಆಚರಣೆ ಮಾಡಿದ್ವಿ, ನೀನು ನೋಡಿದ್ರೆ ಊರಿಂದ ಆಚೆ ಬಂದು ಕೂತಿದ್ಯಲ್ಲ, ಕನ್ನಡದ ಮೇಲೆ ಅಭಿಮಾನ ಇಲ್ವಾ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಕನ್ನಡದ ಆಚರಣೆ ಒಂದು ದಿನದ ಆಚರಣೆ ಅಲ್ಲ, ನವೆಂಬರ್ ಒನ್ ಕನ್ನಡಿಗರಾಗಬಾರ್ದು, ನಂಬರ್ ಒನ್ ಕನ್ನಡಿಗರಾಗಬೇಕು ಅಂತ ಹೇಳ್ತಾ ಅವನು ನಿಸಾರ್ ಅಹಮದ್ ಅವ್ರದ್ದು ಒಂದು ಲೈನನ್ನು ಹೇಳ್ತಾನೆ, ಕನ್ನಡಕ್ಕೆ ಒಂದು ದಿನದ ಆಚರಣೆ ನಡೆಯಲ್ಲ, ಕನ್ನಡಕ್ಕೆ ನಡೆಯುವ ಆಚರಣೆ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗಿ ಎತ್ತನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಡೆದ ಆಚರಣೆ, ನಾವು ನೀವು ಮಾಡೋ ಆಚರಣೆ ದೊಡ್ಡದಲ್ಲ ಅಂತ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ,
ಆಕೆಗೆ ನಿತ್ಯ ಉತ್ಸವ ನಡೀತಿರುತ್ತೆ. ನಾವು ನೀವು ಮಾಡೋ ಆಚರಣೆ ಅಲ್ಲ. ನವೆಂಬರ್ ಒನ್ ಕನ್ನಡಿಗರಾಗಬೇಡಿ, ನಂಬರ್ ಒನ್ ಕನ್ನಡಿಗರಾಗಲಿ ಆಗ್ರಿ ಅನ್ನೋದ್ರ ಬಗ್ಗೆ ವಿಡಿಯೋ ಇತ್ತದು. ಆ ವಿಡಿಯೋ ಮಾಡಿದ್ಮೇಲೆ ತುಂಬ ಜನ ಇಷ್ಟಪಟ್ಟರು. ಆ ವಿಡಿಯೋ ವೈರಲ್ ಆದಮೇಲೆ ಹಾಗೆ ಮುಂದುವರಿಸ್ತಾ ಬಂದು ಫಸ್ಟ್ ವಿಡಿಯೋನೇ ವೈರಲ್ ಆಯಿತು ನಿಮ್ಮದು? ಹಾಂ, ವೈರಲ್ ಆಯಿತು. ಓಕೆ, ಈಗ ಇದು ಇದಕ್ಕೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗೆ ಮಾಡ್ಕೊತೀರಾ? ಈಗ ಈ ಥರ ಒಂದು ಡೈಲಾಗ್, ಇಷ್ಟು ಲೆಂತಿ ಡೈಲಾಗ್ ಇರುತ್ತೆ ಅಥವಾ ಒಂದು ಕವನ ಅಥವಾ ಒಂದು ಕತೆ ಇರ್ಬೋದು, ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮದು? ಆ ತಯಾರಿ, ಬುಕ್ಸ್ ಓದ್ತೀರ? ಒಂದು ಯಾವುದಾದ್ರು ವಿಚಾರ ಅಂತೇಳಿ ಬಂತಂದ್ರೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಥಿಂಗ್ಸ್ ನಾನು ತೊಗೊಂಡಿರ್ತೀನಿ ರೀ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಈ ಸೋಷಿಯಲ್ ಮೀಡಿಯಾದ ಹಾದಿಯಲ್ಲೇ ಸವಾಲುಗಳು ಜಾಸ್ತಿ. ನೀವು ಏನೇ ಮಾಡಿದ್ರು ಕ್ವಶನ್ಸ್ ಕೇಳ್ತಾರೆ. ನನಗಿರೋದು, ನಾನು ಅಂದ್ಕೊಂಡು ಬಂದಿರೋದು ಏನಂದರೆ, ಸ್ಟಾರ್ಟಿಂಗಲ್ಲಿ ನನಗೂ ಕೆಲವೊಂದಿಷ್ಟು ಫೇಸ್ ಮಾಡಿದೆ. ಅದಾದಮೇಲೆ ನಾನು ಅಂದ್ಕೊಂಡಿದ್ದು ಬೇಸಿಕ್ ಇನ್ಫಾರ್ಮೇಷನ್ ತೊಗೊಳ್ಳೋಣ. ನಾನು ಹೇಳೋ ವಿಷಯದ್ದು ಮುಂದೆದು ಹಿಂದೆದು ಇಷ್ಟಾದರೂ ನನಗೆ ಗೊತ್ತಿತ್ತು ಅಂದರೆ, ಯಾರಾದರೂ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡಬಲ್ಲೆ. ಏನೂ ಗೊತ್ತಿಲ್ಲದೆ ನಾನು ಬ್ಲೈಂಡಾಗಿ ವಿಡಿಯೋ ಮಾಡೋಕೆ ಶುರು ಮಾಡಿದೆ ಅಂತಂದರೆ, ನಾಲ್ಕು ಜನ ಕೇಳೋ ಕ್ವಶನ್ ನಾನು ಉತ್ತರ ಕೊಡೋಕ್ಕಾಗದೆ ಹೋದರೆ ನನಗೆ ಆ ವಿಷಯದ ಬಗ್ಗೆ ಮಾತಾಡೋ ಅಷ್ಟರ ಮಟ್ಟಿಗೆ ಧೈರ್ಯನೂ ಇರಲ್ಲ, ಮತ್ತು ಆ ವಿಷಯದ ಬಗ್ಗೆ ಮಾತಾಡಬೇಕಂತಲೂ ಅನ್ಸಲ್ಲ. ಅದಕ್ಕೋಸ್ಕರ ಬೇಸಿಕ್ ಸ್ಟಡಿ ಮಾಡ್ಕೋತೀನಿ ಸರ್. ನಾನು ಬೇಸಿಕ್ ಸ್ಟಡಿ ಅಂದರೆ ಅದೇ ಯಾವುದು, ಬುಕ್ಸ್ ಏನಾಗೋದು? ಹಾಂ, ಡಿಪೆಂಡ್ ಸರ್. ಈಗ ನಾನು ನಿಸಾರ್ ಅಹಮ್ಮದ್ ಅವ್ರದ್ದು ಹೇಳಿದೆ, ಆ ಹಾಡು ನನಗೆ ಪ್ರೈಮರಿಯಿಂದನೂ ಬರ್ತಿತ್ತು, ಅದ್ರ ಬಗ್ಗೆ ನನಗೆ ಗೊತ್ತಿತ್ತು. ಅದನ್ನ ನಿಸಾರ್ ಅಹಮ್ಮದ್ ಅವರು ಬರೆದಿದ್ದಾರೆ ಅಂತ ಗೊತ್ತಿತ್ತು, ನಿತ್ಯೋತ್ಸವಗೀತೆ ಅಂತ ಎಲ್ಲರೂ ಗೊತ್ತಿದೆ. ಈ ವಿಷಯದ ಬಗ್ಗೆ ಎಷ್ಟು ಬೇಕೋ ಅಷ್ಟು. ಅದನ್ನು ರಾಮಾಯಣ ಮಹಾಭಾರತ ಅಂತ ಬಂದರೆ, ಈಗ ಕೆಲವೊಂದಿಷ್ಟು ಪುಸ್ತಕಗಳು ಬರ್ತವೆ, ಸಣ್ಣ ಸಣ್ಣ ಕಥೆಗಳು, ರಾಮಾಯಣ ಮಹಾಭಾರತದ ಸಣ್ಣ ಸಣ್ಣ ಕಥೆಗಳು, ಅಷ್ಟು ಕಥೆಗಳನ್ನ ಓದ್ಕೊಂಡ್ವಿ ಅಂದರೆ ಅದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ. ಪ್ರತಿಯೊಂದನ್ನು ನಾವು ಮಹಾಭಾರತದ ದೊಡ್ಡ ಪುಸ್ತಕವನ್ನು ಇಟ್ಕೊಂಡೇ ಸ್ಟಡಿ ಮಾಡ್ತೀವಿ ಅಂತಂದರೆ ಭಾಳಷ್ಟು ದಿನ ಟೈಮ್ ಹೋಗ್ಬಿಡುತ್ತೆ. ಅದನ್ನು ಸ್ಟಡಿ ಮಾಡಬೇಕು ಅನ್ನೋ ಹಂಬಲ ಇರಲಿ, ಆದರೆ ಬೇಸಿಕ್ ಸ್ಟಡಿ ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಅಂದರೆ ಪರ್ಟಿಕ್ಯುಲರ್ ಇದೇ ಬುಕ್ ಅಂತ ಇರಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿ. ಅಜ್ಜಿ ಹೇಳಿದ ಕಥೆಗಳಲ್ಲೂ ತೊಗೋತೀನಿ, ಯಾರೋ ಹೇಳಿದ ಮಾತುಗಳಲ್ಲೂ ತೊಗೋತೀನಿ, ಕೆಲವೊಂದಿಷ್ಟು ಘಟನೆಗಳು ನೋಡಿನೂ ತೊಗೋತೀನಿ, ಕೆಲವೊಂದಿಷ್ಟು ಸಿನಿಮಾಗಳು ನೋಡಿನೂ ತೊಗೋತೀನಿ. ವಿಷಯ ಎಲ್ಲಿಂದ ಸಿಗುತ್ತೋ ಅಲ್ಲಿಂದ ತೊಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಸೊ ನೀವು ಫಸ್ಟ್ ಈ ಥರ ಎಲ್ಲ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದಾಗ ಮನೆ ಕಡೆಯಿಂದ ಯಾವ ಥರ ರೆಸ್ಪಾನ್ಸ್ ಇತ್ತು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಂದ ಯಾವ ಥರ ರೆಸ್ಪಾನ್ಸ್ ಇತ್ತು? ಕಾನ್ಫಿಡೆನ್ಸ್ ಇರಲಿಲ್ಲ ರೀ. ಅಂದರೆ ನಾನೇ ಆ್ಯಕ್ಟರ್ ಆಗಬೇಕಂತ ಅಂದ್ಕೊಂಡಿಲ್ಲ, ನನ್ನನ್ನು ಜನ ಒಪ್ಕೋತಾರ, ಈ ಮುಖ ಜನ ಇಷ್ಟಪಡ್ತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ನನ್ನ ಮೇಲೆ ಇರಲಿಲ್ಲ. ಅವರೆಲ್ಲರೂ ಅದೇ ಹೇಳ್ತಿದ್ರು, ಏನಾದರೂ ಉದ್ಯೋಗ ಮಾಡು, ಒಂದು ಸಂಪಾದನೆ ಬರೋ ಥರದ ಕೆಲಸ ಮಾಡು, ಈ ರೀತಿ ನೀನು ಎಲ್ಲೋ ಪಾಳು ಬಿದ್ದ ಮನೇಲಿ ಹೋಗಿ ವಿಡಿಯೋ ಮಾಡೋದ್ರಿಂದ ಯಾರು ನೋಡ್ತಾರೆ, ಯಾರು ನಿನ್ನ ಇಷ್ಟಪಡ್ತಾರೆ ಅಂತಂದಾಗ ಒಂದೊಂದ್ಸಲ ಅನ್ನಿಸ್ತಿತ್ತು. ಆದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಿಡಬಾರ್ದಲ್ಲ, ನಾವು ಈಸಿಯಾಗಿ ಒಪ್ಕೊಂಡ್ಬಿಟ್ವಿ ಅಂದರೆ ಸೋಲನ್ನು, ಅದು ಭಾಳ ಈಸಿಯಾಗಿಬಿಡುತ್ತೆ ನಮ್ಮ ಲೈಫ್. ಕಠಿಣ ಅಂದರೆ ಮುಳ್ಳಿನ ದಾರಿ ಮೇಲೆ ನಡೆದವನಿಗೆ ಗಿನ್ನಿಸ್ ರೆಕಾರ್ಡ್ ಕೊಡೋಕ್ಕೆ ಸಾಧ್ಯ. ನಾರ್ಮಲ್ ದಾರಿಯಲ್ಲಿ ನಾನು 10 ಕಿಲೋಮೀಟರ್ ನಡೆದ್ರು ಯಾರು ನೋಡೋಲ್ಲ. ನಾವು ಅಂದರೆ ನಾನು ಫ್ರೆಂಡ್ಸ್ಗೂ ನಾನು ಹೇಳ್ತಿದ್ದೆ, ನಾನು ಅನ್ಕೋತಿದ್ದೆ, ಹೆಂಗಂದರೆ ನಾವು 10 ಕಿಲೋಮೀಟರ್ ನಾರ್ಮಲ್ ರಸ್ತೆ ಮೇಲೆ ನಡೆದ್ರು ಯಾರೂ ಗುರುತಿಸಲ್ಲ, ಅದೇ 10 ಹೆಜ್ಜೆ ಹಗ್ಗದ ಮೇಲೆ ನಡೆದ್ವಿ ಅಂತಂದರೆ ಎಲ್ಲ ಜನ ನಿಂತು ನೋಡ್ತಾರೆ. ಆ ಪ್ರಯತ್ನ ಮಾಡೋಣ. ಬಿದ್ರೂ ಪರವಾಗಿಲ್ಲ, 10 ಹೆಜ್ಜೆ ಅಲ್ಲ ನಡೆಯೋದು ನಾನು, 10 ಹೆಜ್ಜೆ ನಡೆಯೋದು ಕಲಿತೆ ಅಂದರೆ ಎಲ್ಲರೂ ಚಪ್ಪಾಳೆ ಹಿಡಿತಾರೆ. ಚಪ್ಪಾಳೆ ಹಿಡಿಯೋ ಟೈಮ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇತ್ತು, ಅದಕ್ಕೋಸ್ಕರ ಅದನ್ನ ಪ್ರಯತ್ನ ಮಾಡ್ತಾ 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 ಬಂದೆ. ಈಗ ಆರಂಭದಲ್ಲಿ ನೀವು ಇದೆಲ್ಲ ಮಾಡುವಾಗ ಯಾರಾದರೂ ಅವಮಾನ ಮಾಡಿದ್ದುಂಟ? ಆಡ್ಕೊಳ್ಳೋರು ಟ್ರೋಲ್ ಮಾಡಿದ್ದು ಇಲ್ಲ, ಟ್ರೋಲ್ ಯಾರು ಮಾಡಿಲ್ಲ ರೀ. ಇನ್ನ ಕೆಲವೊಂದಿಷ್ಟು ಬಹಳಷ್ಟು ಟ್ರೋಲ್ ಪೇಜ್ದವ್ರು ನಮ್ಗೆ ಸಪೋರ್ಟೇ ಮಾಡಿದ್ರು. ಇದುವರೆಗೂ ಎಲ್ಲರೂ ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡ್ತಿದ್ರು, ಅದಕ್ಕೆ ಅವ್ರದೇ ಆದಂಥ ಟ್ಯಾಗ್ ಲೈನ್ಗಳು ಹಾಕೊಂಡು ಅವರು ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ಕೋತಿದ್ರು. ಆದರೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಜನ ಅಂತಿದ್ರು, ಸಣ್ಣ ಹುಡುಗ ಅನ್ನೋ ಕಾರಣಕ್ಕೇನ ಪ್ರವಚನ ಹೇಳ್ತಾನ ಪ್ರವಚನ ಹೇಳ್ತಾನ ಅಂತೇಳಿ. ನಾನು ಅದು ಅವತ್ತು ಅಂದ್ಕೊಂಡಿದ್ದು ಅದೇ, ನಾನು ಮಾತಾಡೋ 4 ಹುಚ್ಚು ಮಾತುಗಳನ್ನು ಪ್ರವಚನಕ್ಕೆ ಹೋಲಿಸ್ತಾರೆ ಅಂತಂದರೆ ನಾನು ಆಲ್ರೆಡಿ ಗೆದ್ದಾಯಿತು. ಈ ವಿಷಯ ಏನೋ ಸದ್ದು ಮಾಡ್ತಿದ್ದೆ ಅಂತ ಅರ್ಥ. ಪ್ರವಚನದ ಲೆಕ್ಕಕ್ಕೆ ನಾನು ಬಂದೆ ಅಂತಂದರೆ ಇದನ್ನು ಬಿಡೋದು ಬೇಡ ಅಂತಲೇ ಶುರು ಮಾಡ್ಕೊಂಡೆ ನಾನು. ಇದುವರೆಗೂ ಬಿಟ್ಟಿಲ್ಲ, ಇನ್ನು ಮುಂದೆನೂ ಬಿಡೋದಿಲ್ಲ. ಓಕೆ, ಇದನ್ನು ನಿಮ್ಮ ಇದ್ರ ಪ್ರವಚನ ಅಂತ ಹೇಳೋದು ಒಂದಾಯಿತು. ಎಷ್ಟೋ ಗುರುಗಳನ್ನ ಮೀಟ್ ಮಾಡಿದ್ದೀರ, ಸನ್ಮಾನಗಳು ಮಾಡಿಸ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಹೇಳೋದಾದರೆ ಯಾರು ನಿಮ್ಮ ಫಸ್ಟ್ ಗುರುತಿಸಿದ್ದು ಇದ್ರ ಬಗ್ಗೆ ನಿಮ್ಮ ನಿಮ್ಮ ಒಂದು ಭಾಗದಲ್ಲಿ? ಭಾಳಷ್ಟು ಜನ ಮಠಾಧೀಶರು ಅವರಿವರೆಲ್ಲ ಹೋದಾಗೆಲ್ಲ ನಿನ್ನ ಮಾತು ಕೇಳ್ತಿರ್ತೀನಪ್ಪ, ಭಾಳ ಇನ್ಸ್ಪಿರೇಷನ್ ಆಗಿ ಮಾತಾಡ್ತಿರ್ತೀಯ ಅಂತ ಅವ್ರು ಗುರುಗಳು ಹೇಳಿದಾಗ ಭಾಳ ಖುಷಿ ಆಗುತ್ತೆ ರೀ. ನಮ್ಮ ಊರಲ್ಲೇ ಮುತ್ತಿನಕಂದಿ ಮಠದ ಸ್ವಾಮಿಗಳು ಅಂತದಾರ, ಓಲೆ ಮಠದ ಸ್ವಾಮಿಗಳು ಅಂತದಾರ, ಪ್ರತಿ ಸಲನೂ ಹೋದಾಗ ಗುರುತಿಸ್ತಾರೆ, ಮಾತಾಡಿಸ್ತಾರೆ. ಈಗ ಮೊನ್ನೆ ಬಬಲಾದಿ ಮಠದ ಸ್ವಾಮಿಗಳು ಕೂಡ ಕರೆದು ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಇಂಥವರೆಲ್ಲ ಗುರುತಿಸಿ ಚೆನ್ನಾಗಿ ಮಾತಾಡ್ತೀಯ ಅಂತಂದಾಗ, ಅಂಥ ಪೂಜ್ಯನೀಯ ಸ್ಥಾನದಲ್ಲಿರೋರು ನಮ್ಮನ್ನು ಗುರುತಿಸಿದ್ದಾರೆ ಅನ್ನೋದಾದರೆ ಏನೋ ಒಂದು ಒಳ್ಳೇದು ಹೋಗ್ತಿದೆ ಅಂತ. ಆ ನಿಟ್ಟಿನವ್ರು ನಡೀತಾ ಇದ್ದೀನಿ ರೀ, ಅವರು ಗುರುತಿಸ್ತಾರೋದು ಭಾಳ ಖುಷಿ ಕೊಟ್ಟಿದೆ ನನಗೂ. ಮೇನ್, ಈಗ ನೀವು ಒನ್ ಮ್ಯಾನ್ ಆರ್ಮಿನ ಅಥವಾ ನಿಮ್ಮ ಜೊತೆ ಟೀಮ್ ಎಷ್ಟು ಜನ ಇದೆ? ಟೀಮ್ ಇದೆ ರೀ. ಒನ್ ಮ್ಯಾನ್ ಆರ್ಮಿ ಆದರೆ ಭಾಳ ಕಷ್ಟ. ನನ್ನ ಜೊತೆ ಇರೋರು ಅಮಿತ್ ಸುರ್ಪಾಲಿ ಅಂತ, ಉಮೇಶ್ ಜಾಧವ್ ಅಂತಿದ್ದಾರೆ, ಸುಬ್ಬು ಮಾಳಿ ಅಂತ, ರಾಘು ಕಡ್ಕೋಳ್ ಅಂತ, ಆನಂದ ಚರಟ್ಟಿ, ಹಿಂಗೊಂದು ಒಂದು 7-8 ಜನದ ಟೀಮ್ ಇದೆ ರೀ ನಮ್ಮದು. ಪ್ರತಿಯೊಬ್ಬರು ಸೇರಿ ನಾವು ಶಾರ್ಟ್ ಫಿಲ್ಮ್ಸ್ ಆಗಲಿ ಈ ವಿಚಾರಗಳನ್ನಾಗಲಿ ಡಿಸ್ಕಸ್ ಮಾಡಿ ಮಾಡ್ತೀವಿ.
ಸೊ ಈಗ ಶಾರ್ಟ್ ಮೂವಿ ಬಂದಿದ್ದೀರ ಇದರಿಂದ, ಸೊ ಅದು ಇನ್ಸ್ಪಿರೇಷನ್ ಅಂದರೆ ನೀವು ಅದ್ರ ಮೇಲೆ ಭರವಸೆ ಇಟ್ಕೊಂಡು ಬರ್ತಾ ಇದ್ದೀರಾ ಶಾರ್ಟ್ ಮೂವಿಗೆ ಅಂದರೆ ಈ ನಾನು ವಿಡಿಯೋಸ್ ಮಾಡೋಕ್ಕೆ ತಯಾರಿದ ಮೇಲೆ ಸೊ ಶಾರ್ಟ್ ಮೂವಿಗೂ ನಾನು ಮಾಡೋ ಕೆಪಾಸಿಟಿ ಅಂದ್ಕೊಂಡು ನೀವು ಬರ್ತಾ ಇರೋದಿಲ್ಲ. ಇಲ್ಲ ನಾನು ಮುಂಚೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ ರೀ, ನಾನು ಮಾಡಿ ಶಾರ್ಟ್ ಫಿಲ್ಮ್ಸ್ ಒಂದೊಂದಿಷ್ಟು ಅವಾರ್ಡ್ಗಳನ್ನು ಗೆದ್ದಿದ್ವು. ಫಸ್ಟ್ ಮಾಡಿದ್ದು ದಿ ಡಾರ್ಕ್ ನೈಟ್ ಪಂಚತಂತ್ರ ಅವಾರ್ಡ್ ಯೋಗರಾಜ್ ಭಟ್ರ ಕಡೆ ಅದಾಗಿತ್ತು. ಅದೊಂದು ಹೋಲಿ ಪ್ರಾಸ್ಟಿಟ್ಯೂಟ್ ಮಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು ಕಡೆಯಿಂದ, 93.5 ರೆಡ್ FM ಮೈಸೂರು ಕಡೆಯಿಂದ, DMW ಬೆಂಗಳೂರಿಂದ, ಮತ್ತು ಇಂದಾಪುರ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಪುಣೆಯಿಂದ, ಕಲಬುರಗಿ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲಿಂದ ಕೆಲವೊಂದಿಷ್ಟು ಅವಾರ್ಡ್ಗಳು ಬರ್ತಿದ್ವು. ಆದರೆ ನಾನೆಲ್ಲೂ ನನ್ನ ಫೇಸ್ ಗುರುತಿಸ್ತು, ನಾನು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಿದ್ದೆ, ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದೆ. ಈಗ ಮಾಡುವಂಥ ಶಾರ್ಟ್ ಫಿಲ್ಮ್ಸಲ್ಲಿ ನಾನು ಆ್ಯಕ್ಟ್ ಕೂಡ ಮಾಡ್ತಾಯಿದ್ದೀನಿ. ಇನ್ಸ್ಪಿರೇಷನ್ ಅಂತಂದ್ರೆ ನನಗೆ ಆಲ್ ಟೈಮ್ ಇನ್ಸ್ಪಿರೇಷನ್ ಪುನೀತ್ ರಾಜ್ಕುಮಾರ್. ನಾನು ಅನ್ಕೊಂಡಿರೋದು ಅದೇ, ಸಿನಿಮಾ ಅನ್ನೋದು ಒಂದು ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಾ ಅನ್ನೋದ್ರ ಬಿಟ್ಟು ಅಲ್ಲಿ ಕೂಡ ನಾವು ಅತ್ಯುತ್ತಮವಾದ ಸಂದೇಶಗಳನ್ನ ಕೊಡ್ಬೋದು. ಒಬ್ಬ ಮನುಷ್ಯ ಜನರ ಕಣ್ಣಿಗೆ ದೇವರಾಗಿ ಕೂಡ ನಿಲ್ಲಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಪುನೀತ್ ರಾಜ್ಕುಮಾರ್. ಅವ್ರು ನನಗೆ ಆ್ಯಕ್ಟಿಂಗ್ ಒಳಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಮತ್ತು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಆಸಕ್ತಿಗಿಂತ ಅನಿವಾರ್ಯ ಇತ್ತು ನನಗೆ. ನಾನೇನೋ ಬರೆದಿರೋಂಥ ವಿಷಯಗಳು ಭಾಳ ತೂಕದಿದ್ದಾಗ ಅದನ್ನು ಕಡಿಮೆ ಜನಕ್ಕೆ ತಲುಪ್ತು ಅಥವಾ ಜನಕ್ಕೆ ತಲುಪಲಿಲ್ಲ ಅಂತಂದರೆ ಅದು ವೇಸ್ಟ್ ಆಗೋಗುತ್ತೆ. ನಾನು ಯಾರನ್ನೂ ಇನ್ನೊಬ್ಬರನ್ನ ಆ್ಯಕ್ಟರ್ನ ತೊಗೊಂಡು ಅವ್ರ ಕಡೆಯಿಂದ ಹೇಳ್ಸೋದು, ನಾನು ಫಸ್ಟ್ ಟಿಕ್ಟಾಕ್ ಮಾಡ್ತಿದ್ದೆನಲ್ಲ ಇನ್ನೊಬ್ಬರ ಕಡೆಯಿಂದ ಹೇಳ್ಸೋದು ಪ್ರಯತ್ನ, ಅದೇ ರೀತಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ನಾನೇ ಮಾಡಬೇಕು ಅನ್ನೋದಕ್ಕೆ ಬಂದೆ. ಆಸಕ್ತಿಯಿಂದ ಅನ್ನೋದಕ್ಕಿಂತ ಅನಿವಾರ್ಯತೆಯಿಂದ ಬಂದೆ. ಈಗ ಜನ ಇಷ್ಟಪಡ್ತಿದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದಿದೆ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೆಲವು ಮಾತುಗಳು ಕೂಡ ಇತ್ತೀಚೆಗೆ ವೈರಲ್ ಆಗಿತ್ತು, ಅದೊಂದು ಎರಡು ಸಾಲುಗಳು ಹೇಳ್ಬೋದು ವೀಕ್ಷಕರಿಗೋಸ್ಕರ? ಒಂದು ಮಾತು ಹೇಳಿದ್ದೆ ರೀ ನಾನು, ನಮ್ಮ ಸಂಸ್ಕೃತಿ ಹೆಂಗೆ ಹೇಳ್ಕೊಡುತ್ತಂದ್ರೆ ಅನ್ನ ತಿಂದ ಮನೆಯನ್ನು ವಿದ್ಯೆ ಕಲಿಸಿದ ಮನೆಯನ್ನು ಯಾವತ್ತೂ ಮರಿಬಾರ್ದು ಅಂತ. ಕನ್ನಡ ಇಂಡಸ್ಟ್ರಿನ ಬೆಳೆದು ದೊಡ್ಡದಾಗೋದಕ್ಕೆ ಸಹಾಯ ಮಾಡಿದ ಮೇರ್ ನಟ ರಾಜ್ಕುಮಾರ್ ಅವರ ಆ ದೊಡ್ಡ ಮನೆ ನಮ್ಮಂಥ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ಆ ದೊಡ್ಡ ಮನೆಯನ್ನು ಆ ದೊಡ್ಡ ಮನೆಯವರನ್ನು ಯಾವತ್ತೂ ಮರಿಬಾರ್ದು. ಯಾಕಂದರೆ ಆ ದೊಡ್ಡ ಮನೆ ಈ ಕರ್ನಾಟಕಕ್ಕೆ ಕೊಟ್ಟಿದ್ದು ಕೇವಲ ಕರ್ನಾಟಕ ರತ್ನಗಳನ್ನು ಮಾತ್ರ ಅಂತ ಹೇಳಿದ್ದೆ. ಅದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ನನಗೆ ಭಾಳ ಇನ್ಸ್ಪಿರೇಷನ್ ರೀ ಅವರು. ನಿಮ್ಮದೊಂದು ಭಗವದ್ಗೀತೆಯಲ್ಲಿ ಯಾವುದು ಅಂದರೆ ಒಂದು ಇದನ್ನು ಹೇಳ್ತಾರೆ ನೀವು. ಆ್ಯಕ್ಚುಲಿ ನಾನು ನೋಡಿದ ಒಂದು ವಿಡಿಯೋದಲ್ಲಿ ಆಂಟಿ ಪದ ಅನ್ನೋದು ಕಲಿಸೋ ಬದಲು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಚಿಕ್ಕಮ್ಮ ಚಿಕ್ಕಪ್ಪ, ಅದು ಅದ್ರ ಬಗ್ಗೆ ಹೇಳೋದಾದರೆ ಅದೊಂದು ಹೆಂಗೆ ಹುಡ್ತು ಥಾಟ್ ಅದು? ಅದು ನನಗೆ ಅದು ಒಂದ್ಸಲ ಯೋಚನೆ ಮಾಡ್ಬೇಕಾದ್ರೆ ಈಗಾದರೂ ಕೂಡ ನಾವು ಎಷ್ಟೋ ಸಲ ನೋಡ್ತಿರ್ತೀವಿ ನಾವು ಆಂಟಿ ಲವರ್ಸು, ಆಂಟಿನ ಲವ್ ಮಾಡೋದು, ಆಂಟಿನ ಕ್ಯಾಶ್ ಹಾಕೋದು, ಈ ಥರ ವರ್ಡ್ಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ಕೆಲವೊಂದಿಷ್ಟು ಜನಕ್ಕೆ ಈ ವರ್ಡ್ಗಳನ್ನ ಯೂಸ್ ಮಾಡಿದ್ರೆ ನಾವು ವೈರಲ್ ಆಗ್ತೀವಿ ಅನ್ನೋ ಥರ ಭ್ರಮೆ ಕೂತ್ಬಿಟ್ಟಿದೆ. ಜನ ಕೂಡ ಅದನ್ನೇ ಅಷ್ಟು ಮಟ್ಟಿಗೆ ಇಷ್ಟಪಡ್ತಿದ್ದಾರೆ. ಅದನ್ನು ನಾವು ಒಂದು ಸೆಕೆಂಡ್ ಕುಂತು ಯೋಚನೆ ಮಾಡಿದಾಗ ಕನ್ನಡದಲ್ಲಿ ಅನ್ರಿ, ಚಿಕ್ಕಮ್ಮನ ಪ್ರೀತಿ ಮಾಡ್ತೀನಿ, ಚಿಕ್ಕಮ್ಮನ ಲವ್ ಮಾಡ್ತೀನಿ, ಅತ್ತೆನ ಲವ್ ಮಾಡ್ತೀನಿ, ಈ ವರ್ಡ್ಗಳು ಅನ್ನೋದಕ್ಕೆ ನಮ್ಗೆ ಅದು ಬೇರೆ ಸಿಗಲ್ಲ. ಅಸಹ್ಯ ಆಂಟಿ ಅನ್ನೋ ವರ್ಡ್ ಬಂದಾಗ ಮಾತ್ರ ಅದನ್ನ ಅನ್ಬೋದು ನಾವು, ಆಂಟಿ ಲವರ್ ಅನ್ಬೋದು, ಚಿಕ್ಕಮ್ಮನ ಲವರ್ ಅಂತ ಯಾರೋ ಅನ್ನೋಕ್ಕೆ ಸಾಧ್ಯ ಅಲ್ಲ. ನಾನು ಅದನ್ನು ಅಂದ್ಕೊಂಡೆ ಇಂಗ್ಲೀಷ್ ಕಲಿಸೋಣ ಅಂದರೆ ನಮ್ಮ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಬೇಕದು, ಆದರೆ ಅತಿಯಾದ ಅದೇ ಆದರೆ ನಮ್ಮ ಸಂಸ್ಕೃತಿ ಮರೆಸಿಬಿಡುತ್ತೆ ಅಂತ. ನಾನು ಅದರಲ್ಲೊಂದು ಶ್ಲೋಕನೂ ಹೇಳಿದ್ದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ನಾವು ಆ ರೀತಿ ಸಂಸ್ಕೃತಿಯನ್ನು ಬೆಳ್ಕೊಂಬಂದ್ರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೆ ಅಲ್ಲಿ ದೇವತೆಯರು ಇರ್ತಾರಂತ. ನಾವು ನಾರಿಯರಿಗೆ ಈಗ ಬಂದು ನಮ್ಮ ಅತ್ತೆ ಮತ್ತು ನಮ್ಮ ತಾಯಿ ಸಮಾನರಿದ್ದವ್ರಿಗೆ ಲವ್ ಮಾಡ್ತೀನಿ ಅದು ಮಾಡ್ತೀನಿ ಅನ್ನೋದು ನಮ್ಮ ಈಗ ವಿಶ್ವಗುರು ಅನ್ನೋ ಕನಸು ಕಾಣ್ತಿದ್ದೀವಲ್ಲ, ಈ ದಾರಿನ ಬಿಟ್ಟು ಭಾಳಷ್ಟು ಹೊರಗಡೆ ಹೋಗ್ತಿದೆ ನಮ್ಮ ಸಮಾಜ ಅಂತ ಅನ್ಸ್ಕೊಂಡು ಆ ವಿಡಿಯೋ ಮಾಡಿದ್ದೀನಿ ನಾನು.